ನಮಸ್ಕಾರ ವೀಕ್ಷಕರೇ, ಲೈಯನ್ ಟಿವಿ ಕನ್ನಡ ಅರ್ಪಿಸುವ ಇಡೀ ದಿನದ ಪ್ರಮುಖ ಸುದ್ದಿಗಳ ಮಹಾಸ್ಫೋಟ ಸುದ್ದಿ ಸಂಗಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಇಡೀ ಜಗತ್ತೇ ಕೊರೋನಾ ಕಪಿಮುಷ್ಟಿಯ ಹಿಡಿತದಲ್ಲಿದೆ ಎಂದರೆ ಅದು ಅತಿಶಯೋಕ್ತಿಯಲ್ಲ. ಪ್ರಪಂಚದಾದ್ಯಂತ ವ್ಯಾಪಿಸಿರುವ ವೈರಸ್ ನೂರಾರು ದೇಶಗಳನ್ನು ನಿರಂತರವಾಗಿ ಕಂಗೆಡಿಸಿದೆ. ಅಮೆರಿಕ, ಇಟಲಿ, ಬ್ರಿಟನ್, ಇರಾನ್, ಚೀನಾದಂತಹ ಬಲಿಷ್ಠ ರಾಷ್ಟ್ರಗಳೇ ಕೊರೋನಾ ಮುಂದೆ ಮಂಡಿಯೂರಿ ಕುಳಿತಿವೆ. ಇನ್ನು ಕೆಲ ರಾಷ್ಟ್ರಗಳು ಈ ರೋಗವನ್ನು ನಿಯಂತ್ರಿಸುವಲ್ಲಿ ಕೂಡ ತಕ್ಕ ಮಟ್ಟಿಗೆ ಸಫಲವಾಗಿದೆ. ಪ್ರಪಂಚದ ಕೆಲ ಪ್ರಮುಖ ರಾಷ್ಟ್ರಗಳಲ್ಲಿ ಕೊರೋನಾ ಸೃಷ್ಟಿಸಿರುವ ಆತಂಕ ಅನಾಹುತದ ಬಗ್ಗೆ ನೀವರಿಯದ ಸಂಪೂರ್ಣ ಮಾಹಿತಿಯನ್ನು ಎಲೆ ಎಲೆಯಾಗಿ ಬಿಚ್ಚಿಡ್ತೇವೆ. ಇಲ್ಲಿ ಕೇಳಿ ವೀಕ್ಷಕರೇ, ಪ್ರಪಂಚದ ದೊಡ್ಡಣ್ಣ ಅಮೆರಿಕಾದಲ್ಲಿ ಜಾನ್ ಹಾಫ್ಕಿನ್ಸ್ ಯೂನಿವರ್ಸಿಟಿ ಮಾಹಿತಿ ಕೇಂದ್ರದ ಪ್ರಕಾರ ಕಳೆದ 24 ಗಂಟೆಯಲ್ಲಿ 2,000 ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ರಾಷ್ಟ್ರ ರಾಜಧಾನಿ ನ್ಯೂಯಾರ್ಕ್ ವಿಶ್ವದಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ಗಳನ್ನು ಹೊಂದಿದ ನಗರಿ ಎಂಬ ಕುಖ್ಯಾತಿಗೆ ಕೂಡ ಪಾತ್ರವಾಗಿದೆ. ಹಾಗೂ ಇಲ್ಲಿಯವರೆಗೆ ಒಟ್ಟು 500,000 ಅಧಿಕ ಮಂದಿಗೆ ಸೋಂಕು ತಗಲಿದ್ದು ಸುಮಾರು 9,000 ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು 28,000 ಅಧಿಕ ಮಂದಿ ಈ ರೋಗದಿಂದ ಗುಣಮುಖರಾಗಿದ್ದಾರೆ. ಇನ್ನು ಪ್ರಪಂಚದ ಶ್ರೀಮಂತ ಪೆಟ್ರೋಲಿಯಂ ರಾಷ್ಟ್ರ ಇರಾನ್ನಲ್ಲೂ ಕೂಡ ಕೊರೋನಾ ರುದ್ರನರ್ತನ ಮುಂದುವರೆದಿದ್ದು ಸರ್ಕಾರದ ಬೇಜವಾಬ್ದಾರಿ ಹಾಗೂ ಕಂಗೆಟ್ಟಿರುವ ಆರ್ಥಿಕತೆಯಿಂದ ಇಲ್ಲಿಯವರೆಗೆ ಒಟ್ಟು 70,000 ಮಂದಿಗೆ ಸೋಂಕು ಹರಡಿದೆ. 4,300 ಅಧಿಕ ಮಂದಿ ಈ ಕೊರೋನಾಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಫೆಬ್ರವರಿ ಮಧ್ಯಭಾಗದಲ್ಲಿ ಸೋಂಕು ಹರಡುವಿಕೆ ಬಗ್ಗೆ ಮಾಹಿತಿ ಇದ್ದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದ ಪರಿಣಾಮ ಇರಾನ್ಗೆ ಈ ಸ್ಥಿತಿ ಬಂದಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಇಟಲಿ ಅಕ್ಷರಶಃ ಸ್ಮಶಾನದಂತಾಗಿದ್ದು ಚೀನಾದ ವುಹಾನ್ನಿಂದ ಬಂದ ಇಟಲಿ ಪ್ರಜೆಯಿಂದ ಮಾರ್ಚ್ ಮೊದಲ ವಾರದಲ್ಲಿ ಇಲ್ಲಿ ಸೋಂಕು ಹರಡಿದೆ. ನಂತರ ಚೀನಾವನ್ನು ಹಿಂದಿಕ್ಕಿ ಶರವೇಗದಲ್ಲಿ ಸಾವಿನ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡ ಇಟಲಿ ವಿಶ್ವದಲ್ಲಿ ಅತಿ ಹೆಚ್ಚು ಕೊರೋನಾ ಸೋಂಕಿತರ ಸಾವಿಗೆ ಸಾಕ್ಷಿಯಾಯಿತು. ಹಾಗೂ ಇಲ್ಲಿವರೆಗೆ ಒಟ್ಟು 1.5 ಮಂದಿಗೆ ಸೋಂಕು ಇದ್ದು 18,800 ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಮಹಾವ್ಯಾಧಿ ಕೊರೋನಾದ ತವರು ಮನೆ ಚೀನಾದ ಹುಬೇ ಪ್ರಾಂತ್ಯದ ರಾಜಧಾನಿ ವುಹಾನ್ ಕಡಲ ತೀರದಲ್ಲಿರುವ ಮಾಂಸ ಮಾರುಕಟ್ಟೆಯಲ್ಲಿ ಹುಟ್ಟಿಕೊಂಡ ವೈರಸ್ ಪ್ರಪಂಚಕ್ಕೆ ಮಹಾಮಾರಿಯಾಗಿ ಹಬ್ಬಿಕೊಂಡಿತು. ಡಿಸೆಂಬರ್ ತಿಂಗಳ ಆರಂಭದಲ್ಲಿ ನಿಮೋನಿಯಾ ರೋಗಕ್ಕೆ ಜನ ಬಲಿಯಾಗುತ್ತಿರುವ ಸಮಯದಲ್ಲಿ ಇದು ಕರೋನಾ ವೈರಸ್ ಎಂಬುದು ಚೀನಕ್ಕೆ ಗೊತ್ತಿರಲಿಲ್ಲವೋ ಅಥವಾ ಗೊತ್ತಿತ್ತು ಸತ್ಯ ಮುಚ್ಚಿಟ್ಟಿತು ಎಂಬುದು ಸದ್ಯಕ್ಕೆ ಇಡೀ ವಿಶ್ವಕ್ಕೆ ನಿಗೂಢ ಪ್ರಶ್ನೆಯಾಗಿ ಉಳಿದಿದೆ. ಚೀನಾದಲ್ಲಿ ಇಲ್ಲಿಯವರೆಗೆ ಒಟ್ಟು 82,000 ಸೋಂಕಿತರಿದ್ದು 3,400 ಮಂದಿ ಸಾವನ್ನಪ್ಪಿದ್ದಾರೆ. 77,600 ಮಂದಿ ಈ ರೋಗದಿಂದ ಗುಣಮುಖರಾಗಿದ್ದಾರೆ. ಚೀನಾ ಯಥಾಸ್ಥಿತಿಗೆ ಮರಳುತ್ತಿದೆ ಎಂದು ಅಲ್ಲಿನ ಅಧ್ಯಕ್ಷ ಜಿನ್ಪಿಂಗ್ ವಾದಿಸುತ್ತಾ ಇದ್ದರೂ ಕೂಡ ಅನೇಕ ರಾಷ್ಟ್ರಗಳು ಚೀನಾವನ್ನು ಅನುಮಾನದಿಂದಲೇ ನೋಡುತ್ತಿವೆ. ವೈರಸ್ ಬಗ್ಗೆ ಬಹಿರಂಗ ಚರ್ಚೆಗೆ ಕಡಿವಾಣ ಹಾಕಿದ ಅಲ್ಲಿನ ಸರ್ಕಾರ ಮಾಧ್ಯಮಗಳನ್ನು ಕೂಡ ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಸತ್ಯವನ್ನು ಮರೆಮಾಚೋ ಯತ್ನ ಮಾಡುತ್ತಿದೆ ಎನ್ನುವುದು ಅಮೆರಿಕ ಸೇರಿದಂತೆ ಅನೇಕ ರಾಷ್ಟ್ರಗಳ ವಾದ. ಹಾಗೂ ಕೊರೋನಾ ವಿರುದ್ಧ ತನ್ನ ಸತತ ಹೋರಾಟವನ್ನು ಮುಂದುವರಿಸುತ್ತಿರುವ ಜರ್ಮನಿಯಲ್ಲಿ ಜನವರಿ ಅಂತ್ಯದಲ್ಲಿ ಕೊರೋನಾ ಕೇಸ್ ಕಂಡುಬಂದರೂ ಕೂಡ ತಾನು ತೆಗೆದುಕೊಂಡ ಮುನ್ನೆಚ್ಚರಿಕೆ ಕ್ರಮದಿಂದಾಗಿ ವೈರಸ್ನ ಹಬ್ಬುವಿಕೆಯನ್ನು ತಡೆಹಿಡಿದಿದೆ. ನೆರೆಹೊರೆಯ ದೇಶಕ್ಕೆ ಹೋಲಿಸಿದರೆ ಜರ್ಮನಿಯಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ 1.2 ಮಾತ್ರ. ಇದರಲ್ಲಿ ಸರಿಸುಮಾರು ಅಂದರೆ 55,000 ಅಧಿಕ ಮಂದಿ ಗುಣಮುಖರಾಗಿದ್ದರೆ 2,700 ಮಂದಿ ಸಾವನ್ನಪ್ಪಿದ್ದಾರೆ. ಫ್ರಾನ್ಸ್ನಲ್ಲಿ ಕೂಡ ಕೊರೋನಾ ಅಬ್ಬರ ಜೋರಾಗಿದ್ದು ಭಾರತದಲ್ಲಿ ಹೇಗೆ ತಬ್ಲೀಗ್ ಜಮಾತ್ ಕಂಟಕವಾಗಿ ಪರಿಣಮಿಸಿತೋ ಅದೇ ರೀತಿಯಲ್ಲಿ ಫ್ರಾನ್ಸ್ನಲ್ಲಿ ಕೂಡ ಫೆಬ್ರವರಿ 17-24 ತನಕ ಮುಲ್ಹೌಸ್ನಲ್ಲಿ ಏರ್ಪಡಿಸಲಾಗಿದ್ದ ಕ್ರಿಶ್ಚಿಯನ್ ಓಪನ್ ಡೋರ್ ಚರ್ಚ್ ಸಭೆಯಿಂದಾಗಿ ಕೊರೋನಾ ದುಪ್ಪಟ್ಟುಕೊಂಡಿತು ಎನ್ನಲಾಗಿದೆ. ಯಾಕಂದ್ರೆ ಈ ಸಭೆಯಲ್ಲಿ ಸುಮಾರು 2,500 ಜನ ಪಾಲ್ಗೊಂಡಿದ್ದು ಇದರಲ್ಲಿ ಅರ್ಧಕ್ಕರ್ಧ ಜನರಿಗೆ ಸೋಂಕು ಇರುವುದು ದೃಢಪಟ್ಟಿದೆ. ಹಾಗೂ ಇಲ್ಲಿ ಒಟ್ಟು 1.25 ಜನರಿಗೆ ಸೋಂಕು ಹರಡಿದ್ದು ಬರೋಬ್ಬರಿ 13,500 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು ಸ್ಪೇನ್ ಕೂಡ ಅಮೆರಿಕಕ್ಕೆ ಪೈಪೋಟಿಯನ್ನು ನೀಡುತ್ತಿದ್ದು ಕರೋನಾದಿಂದ ಮೃತಪಟ್ಟ ಅತಿ ಹೆಚ್ಚು ಕೇಸ್ಗಳಿರುವ ದೇಶಗಳ ಪಟ್ಟಿಯಲ್ಲಿ ಸ್ಪೇನ್ 3ನೇ ಸ್ಥಾನದಲ್ಲಿದೆ. ಇಲ್ಲಿಯವರೆಗೆ ಒಟ್ಟು 1.6 ಸೋಂಕಿತರಿದ್ದು ಸತ್ತವರ ಸಂಖ್ಯೆ 16,000 ದಾಟಿ ಹೋಗಿದೆ. ಸಕಾಲದಲ್ಲಿ ಪರೀಕ್ಷೆ ನಡೆಸದೆ ಹಾಗೂ ತಮಗೆ ಸೋಂಕು ಬಂದಿದೆ ಎಂದು ಮಾಹಿತಿ ನೀಡಿದ ಇದ್ದ ಪರಿಣಾಮವಾಗಿ ಈ ಸ್ಥಿತಿ ನಿರ್ಮಾಣವಾಗಿದೆ ಎನ್ನಲಾಗುತ್ತಿದೆ. ಇನ್ನು ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನ ಕೂಡ ಕೊರೋನಾ ಎದುರಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದು ಕೇವಲ 1 5,000 ಮಂದಿಗೆ ಸೋಂಕು ಹರಡಿದೆ. ಒಟ್ಟು 275 ಮಂದಿ ಈ ರೋಗದಿಂದಾಗಿ ಸಾವನ್ನಪ್ಪಿದ್ದಾರೆ. ಸೂಕ್ತ ವೈದ್ಯಕೀಯ ಸೌಲಭ್ಯ, ಪರೀಕ್ಷಾ ಕಿಟ್ಗಳ ಕೊರತೆ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ವೈರಸ್ ವ್ಯಾಪಕವಾಗಿ ಹರಡುತ್ತಿದೆ. ಚೀನಾ ಕೆಲ ಕಿಟ್ಗಳನ್ನು ಕೊಟ್ಟಿದೆಯಾದರೂ ಅದು ತೀರ ಕಲಪಿಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇಮ್ರಾನ್ ಖಾನ್ ಸರ್ಕಾರ ಕೊರೋನಾ ತಡೆಯುವಲ್ಲಿ ಸರಿಯಾದ ಕ್ರಮ ಕೈಗೊಳ್ಳುತ್ತಿಲ್ಲ, ವೈದ್ಯರಿಗೆ ಸುರಕ್ಷತಾ ಸಾಧನಗಳನ್ನು ಸರಿಯಾಗಿ ಪೂರೈಸುತ್ತಿಲ್ಲ ಎಂದು ಅಲ್ಲಿ ಪ್ರತಿಭಟನೆ ಕೂಡ ನಡೆಯುತ್ತಿದೆ.
ಹಾಗೂ ಚೀನಾದ ನೆರೆ ರಾಷ್ಟ್ರ ದಕ್ಷಿಣ ಕೊರಿಯಾದಲ್ಲಿ ಜನವರಿ 20ರಂದು ಕೊರೋನಾ ಕಾಣಿಸಿಕೊಂಡರೂ ಕೂಡ ಅದರ ತೀವ್ರತೆಯನ್ನು ತಡೆಯುವಲ್ಲಿ ಕೊರಿಯಾ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಲ್ಲಿನ ಸರ್ಕಾರ ಕೈಗೊಂಡ ಮುಂಜಾಗ್ರತಾ ಕ್ರಮಗಳು ಮತ್ತು ಆಧುನಿಕ ವೈದ್ಯಕೀಯ ವ್ಯವಸ್ಥೆಯ ಪರಿಣಾಮದಿಂದಾಗಿ ಆರಂಭವಾಗಿ 15 ದಿನಗಳಲ್ಲೇ ಅದರ ತೀವ್ರತೆಯನ್ನು ಕಡಿಮೆ ಮಾಡಲಾಗಿದೆ. March 7 ಬಳಿಕ ಹೊಸ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿದ್ದು ಗುಣಮುಖರಾದವರ ಸಂಖ್ಯೆ ಹೆಚ್ಚಿದೆ. ಇಲ್ಲಿಯವರೆಗೆ ಒಟ್ಟು 10,480 ಮಂದಿಗೆ ಸೋಂಕು ಹರಡಿದ್ದು 221 ಜನ ಸಾವನ್ನಪ್ಪಿದರೆ ಬರೋಬ್ಬರಿ 7,243 ಮಂದಿ ಗುಣಮುಖರಾಗಿದ್ದಾರೆ. ಈ ಮೂಲಕ 70% ಕೊರೋನಾವನ್ನು ದಕ್ಷಿಣ ಕೊರಿಯಾ ಗೆದ್ದು ಬೀಗಿದೆ ಅಂತಾನೆ ಹೇಳ್ಬೋದು. ಇನ್ನು ಪ್ರವಾಸಿಗರ ಸ್ವರ್ಗ ಸ್ವಿಟ್ಜರ್ಲೆಂಡ್ ಕೊರೋನಾ ಕಾಟದ ಪರಿಣಾಮದಿಂದಾಗಿ ಅಕ್ಷರಶಃ ನರಕವಾಗಿ ಬದಲಾಗಿದೆ. ದೇಶದ ಬಹುತೇಕ ಭಾಗಕ್ಕೆ ವೈರಸ್ ಹರಡಿದ್ದು ಜಾಗತಿಕ ಪ್ರವಾಸಿ ತಾಣವಾಗಿರುವ ಸ್ವಿಟ್ಜರ್ಲೆಂಡ್ಗೆ ಕರೋನಾ ಹಾವಳಿಯಿಂದಾಗಿ ಭಾರಿ ಹೊಡೆತ ಬಿದ್ದಿದೆ. ಸದ್ಯ ಪ್ರವಾಸಿ ತಾಣಗಳೆಲ್ಲ ಬಂದ್ ಆಗಿದ್ದು ದೇಶದ ಆರ್ಥಿಕತೆ ಕೂಡ ನೆಲಕಚ್ಚಿದೆ. ಆದರೂ ಇನ್ನೂ ಕೂಡ ಅಲ್ಲಿ ಕಠಿಣ ನಿರ್ಬಂಧಗಳನ್ನು ಹೇರಲಾಗಿಲ್ಲ. ಕಟ್ಟಡ ನಿರ್ಮಾಣ ಸಹಿತ ಹಲವಾರು ಕಾರ್ಯ ಚಟುವಟಿಕೆಗಳಿಗೆ ಅಲ್ಲಿ ಅವಕಾಶವನ್ನು ನೀಡಲಾಗಿದೆ. ಹಾಗೂ ಸ್ವಿಟ್ಜರ್ಲೆಂಡ್ನಲ್ಲಿ ಇಲ್ಲಿವರೆಗೂ 25,000 ಮಂದಿಗೆ ಸೋಂಕು ಹರಡಿದ್ದು 1,000 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇನ್ನು ರಷ್ಯಾ, ಕೆನಡಾ, ಬೆಲ್ಜಿಯಂ, ಇಂಡೋನೇಷ್ಯಾ, ನೆದರ್ಲೆಂಡ್, ಇಸ್ರೇಲ್ನಂತಹ ಶಕ್ತಿಶಾಲಿ ರಾಷ್ಟ್ರಗಳು ಕೂಡ ಕೊರೋನಾದಿಂದ ಕಂಗಾಲಾಗಿ ಹೋಗಿದ್ದು ಸೋಂಕಿತರ ಹಾಗೂ ಸತ್ತವರ ಸಂಖ್ಯೆ ದಿನೇ ದಿನೇ ಏರುತ್ತಲೇ ಇದೆ. ಅಷ್ಟೇ ಅಲ್ಲದೆ ನಮ್ಮ ಭಾರತದಲ್ಲೂ ಕೂಡ ಹಿಡಿತದಲ್ಲಿದ್ದ ಕೊರೋನಾ ತಬ್ಲೀಗಿಗಳ ಅವಾಂತರದಿಂದಾಗಿ ದೇಶದಾದ್ಯಂತ ಹಬ್ಬಿದ್ದು ರಾಷ್ಟ್ರದ ಪ್ರಮುಖ ನಗರಗಳು ಜನಗಳಿಲ್ಲದೆ ಭಿಕೋ ಎನ್ನುತ್ತಿದೆ. ಜಗತ್ತಿನಲ್ಲಿಯೇ ಕೊರೋನಾ ನಿಯಂತ್ರಣಕ್ಕೆ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅತಿ ವೇಗವಾಗಿ ಕ್ರಮ ಕೈಗೊಂಡರೂ ಕೂಡ ಅವೆಲ್ಲ ಈಗ ನೀರ ಮೇಲಿನ ಹೋಮದಂತಾಗಿದೆ. ಭಾರತದಲ್ಲಿ ಕಳೆದ 24 ಗಂಟೆಗಳಲ್ಲಿ 34 ಮಂದಿ ಸಾವನ್ನಪ್ಪಿದ್ದು 900 ಅಧಿಕ ಮಂದಿಗೆ ಸೋಂಕು ಹರಡಿದೆ. ಹಾಗಾಗಿ ಇಲ್ಲಿಯವರೆಗೆ ಒಟ್ಟು ಸೋಂಕಿತರ ಸಂಖ್ಯೆ 8,500 ಗಡಿ ದಾಟಿದ್ದು ಸಾವಿನ ಸಂಖ್ಯೆ 300 ಗಡಿ ತಲುಪುತ್ತಿದೆ. ಹಾಗೂ 982 ಮಂದಿ ಗುಣಮುಖರಾಗಿದ್ದಾರೆ. ಇದೇ ರೀತಿಯಲ್ಲಿ ಮುಂದುವರಿದರೆ ಕೊರೋನಾ ವಿಚಾರದಲ್ಲಿ ಭಾರತ ಇನ್ನೊಂದು ಇಟಲಿ ಅಥವಾ ಅಮೆರಿಕ ಆಗೋ ದಿನ ದೂರ ಇಲ್ಲ. ಹಾಗಾಗಿ ಈ ದೇಶದ ಪ್ರಜೆಗಳಾಗಿ ಸರ್ಕಾರ ನೀಡಿದ ಎಲ್ಲ ಆಜ್ಞೆಗಳನ್ನು ಪಾಲಿಸುವ ಮೂಲಕ ಆದಷ್ಟು ಬೇಗ ಈ ಮಹಾಮಾರಿಯನ್ನು ಭಾರತದಿಂದ ಓಡಿಸೋ ಮಹತ್ತರ ಜವಾಬ್ದಾರಿ ಭಾರತೀಯರಾದ ನಮ್ಮ ಮೇಲಿದೆ. ವೀಕ್ಷಕರೇ, ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನೇರ, ದಿಟ್ಟ, ನಿರಂತರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೈ ಹಿಂದ್.